ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸ್ಗೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಬನ್ನಿ, ಇದು 9ನೇ ತರಗತಿಯ ಸಮಾಜ ವಿಜ್ಞಾನ ಅಧ್ಯಾಯ 21 ಚುನಾವಣಾ ವ್ಯವಸ್ಥೆ ಅಂತೇಳಿ ನಿಮ್ಗೆ ಈ ಪಾಠ ಇದೆ. ಈ ಪಾಠದ ಅಭ್ಯಾಸ ಪ್ರಶ್ನೆಗಳನ್ನು ಏನು ಮಾಡೋಣಪ್ಪ ಅಂದ್ರೆ ಡಿಸ್ಕಸ್ ಮಾಡೋಣ. ಆ ಪಾಠದ ಅಭ್ಯಾಸಗಳನ್ನು ಏನು ಮಾಡಿದ್ರಪ್ಪ ಅಂದ್ರೆ ಅಪ್ಲೋಡ್ ಮಾಡಿದ್ದೀನಿ. ಎಲ್ಲ ಪ್ಲೇ ಲಿಸ್ಟ್ನಲ್ಲಿ ನಿಮ್ಗೆ ಸೀರಿಯಲ್ ಆಗಿ ಸಿಗ್ತವೆ. ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಹೊಸ ಪುಸ್ತಕದ ಅಭ್ಯಾಸ ಪ್ರಶ್ನೆಗಳಿವು. ಹಾಗಾದ್ರೆ ಅಧ್ಯಾಯ 21 ಚುನಾವಣಾ ವ್ಯವಸ್ಥೆ ಮೇಲೆ ಯಾವೆಲ್ಲ ಕ್ವೆಶನ್ಸ್ನ ಕೇಳ್ದಾನೆ ಅಂತೇಳಿ ನೋಡ್ಕೊತ ಬರ್ಬಿಡ್ರಿ. ಫಸ್ಟ್ ಕ್ವೆಶನ್ಸ್, ಬಹಿರಂಗ ಪ್ರಚಾರ ಕಾರ್ಯವು ಮತದಾನದ ಮುಕ್ತಾಯವಾಗುವ ಅವಧಿಗಿಂತ ಡ್ಯಾಶ್ ಗಂಟೆಗಳ ಮುಂಚಿತವಾಗಿ ಮುಕ್ತಾಯವಾಗಿರುತ್ತದೆ ಅಂತ ಕ್ವೆಶನ್ಸ್ ಇದೆ. 48 ಗಂಟೆಗಳ ಅವಧಿ. ರಾಜಕೀಯ ಪಕ್ಷಗಳಿಗೆ ಮಾನ್ಯತೆ ನೀಡುವ ಸಂಸ್ಥೆ ಯಾವುದು ಅಂತ ಕ್ವೆಶನ್ಸ್ ಇದೆ. ಇಲ್ಲಿ ಬಿಟ್ಟ ಸ್ಥಳದಿವು ಭಾರತದ ಚುನಾವಣಾ ಆಯೋಗ. ಪತ್ರಿಕಾ ಸ್ವಾತಂತ್ರ್ಯ ರಕ್ಷಣೆಗಾಗಿ ಇರುವ ಸಂಸ್ಥೆ ಯಾವುದು ಅಂತ ಕ್ವೆಶನ್ಸ್ ಇದೆ. ಭಾರತೀಯ ಪತ್ರಿಕಾ ಪರಿಷತ್ತು. ಮತದಾರರ ಪಟ್ಟಿಯ ಕುರಿತು ಟಿಪ್ಪಣಿ ಬರೆಯಿರಿ ಅಂತ ಕ್ವೆಶನ್ಸ್ ಇದೆ. ಹಾಗಾದರೆ ಮತದಾನ ಮಾಡುವವರ ಹೆಸರು ಹಾಗೂ ಕೆಲವು ವಿವರಗಳನ್ನು ಒಳಗೊಂಡಿರುವ ಪಟ್ಟಿಯನ್ನು ಮತದಾರರ ಪಟ್ಟಿ ಅಂತ ಹೇಳಿ ಕರಿತೀವಿ. ಮತದಾರರ ಪಟ್ಟಿಯನ್ನು ಚುನಾವಣಾ ಆಯೋಗವು ಚುನಾವಣೆಗಿಂತ ಮುಂಚಿತವಾಗಿ ಸಿದ್ಧಪಡಿಸಿಕೊಳ್ಳುತ್ತದೆ. ಮತದಾರರ ಪಟ್ಟಿಯು ಪ್ರತಿ ವರ್ಷ ಪರಿಷ್ಕೃತಗೊಳ್ಳುತ್ತಿರುತ್ತದೆ. ಹೀಗೆ ಪರಿಷ್ಕೃತಗೊಳ್ಳುವ ಸಂದರ್ಭದಲ್ಲಿ ಯಾರಿಗೆ 18 ವರ್ಷಗಳು ತುಂಬುತ್ತವೋ ಅವರ ಹೆಸರನ್ನು ಮತದಾರ ಪಟ್ಟಿಗೆ ಹೊಸದಾಗಿ ಸೇರ್ಪಡೆ ಮಾಡಲಾಗ್ತದೆ. ಯಾರು ಮರಣ ಹೊಂದುತ್ತಾರೋ ಅಂಥವರ ಹೆಸರುಗಳನ್ನು ಮತದಾರ ಪಟ್ಟಿಯಿಂದ ಕೈಬಿಡಲಾಗ್ತದೆ. ಈ ಮತದಾರರ ಪಟ್ಟಿಯು ಚುನಾವಣಾ ಮತಗಟ್ಟೆಯ ಸಿಬ್ಬಂದಿಗೆ ಮತದಾನದ ವೇಳೆ ಮತದಾರರನ್ನು ಗುರುತಿಸಲು ಸಹಾಯಕವಾಗುತ್ತದೆ. ಪ್ರಸ್ತುತ ಮತದಾರರ ಪಟ್ಟಿಗೆ ಹೆಸರನ್ನು ಸೇರ್ಪಡೆ ಮಾಡಲು ಜನವರಿ 1, ಏಪ್ರಿಲ್ 1 ಮತ್ತು ಜುಲೈ 1 ಹಾಗೂ ಅಕ್ಟೋಬರ್ 1ರಂತೆ 4 ದಿನಾಂಕಗಳನ್ನು ಏನು ಮಾಡಿದಾರಪ್ಪ ಅಂದರೆ ನಿಗದಿಪಡಿಸಲಾಗಿದೆ. ನೆಕ್ಸ್ಟ್, ಚುನಾವಣಾ ಪ್ರಕ್ರಿಯೆ ಹಂತಗಳು ಯಾವುವು ಅಂತ ಕ್ವೆಶನ್ಸ್ ಇದೆ. ಚುನಾವಣಾ ಅಧಿಸೂಚನೆ ಹೊರಡಿಸುವುದು ಮೊದಲನೇದು. ನೆಕ್ಸ್ಟ್, ಅಭ್ಯರ್ಥಿಗಳ ಉಮೇದುವಾರಿಕೆ. ನೆಕ್ಸ್ಟ್, ನಾಮಪತ್ರಗಳ ಪರಿಶೀಲನೆ ಮಾಡುವುದು. ನಾಮಪತ್ರಗಳನ್ನು ಹಿಂಪಡೆಯುವಿಕೆ ಮಾಡುವುದು. ಚುನಾವಣೆಯನ್ನು ಪ್ರಚಾರ ಮಾಡುವುದು. ಮತದಾನ ದಿನ. ನೆಕ್ಸ್ಟ್, ಮತ ಎಣಿಕೆ. ಇವು ಚುನಾವಣಾ ಪ್ರಕ್ರಿಯೆ ಹಂತಗಳಾಗಿವೆ. ಇಲ್ಲ, ರಾಜಕೀಯ ಪಕ್ಷಗಳು, ಜನಪ್ರತಿನಿಧಿಗಳು, ಸರ್ಕಾರ ಮತ್ತು ಜನಸಮುದಾಯದ ನಡುವೆ ಸೇತುವೆ ಇದ್ದಂತೆ ಸಮರ್ಥಿಸಿರಿ ಅಂತ ಕ್ವೆಶನ್ಸ್ ಇದೆ. ಹಾಗಾದರೆ ಈ ಪ್ರಜಾಪ್ರಭುತ್ವ ಮಾದರಿ ಸರ್ಕಾರಗಳಲ್ಲಿ ರಾಜಕೀಯ ಪಕ್ಷಗಳು ಅವಶ್ಯಕ ಮತ್ತು ಅನಿವಾರ್ಯ. ಈ ರಾಜಕೀಯ ಪಕ್ಷಗಳು ಜನಪ್ರತಿನಿಧಿಗಳು, ಸರ್ಕಾರ ಮತ್ತು ಜನಸಮುದಾಯಗಳನ್ನು ಸಂಪರ್ಕಿಸುವ ಸೇತುವೆಯಾಗಿವೆ. ರಾಜಕೀಯ ಪಕ್ಷಗಳು ಸಾಮಾಜಿಕ ಮತ್ತು ಆರ್ಥಿಕ ಪ್ರಗತಿಗಾಗಿ ನಿಯಮಗಳನ್ನು ಹಾಗೂ ಕಾನೂನುಗಳನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ರಾಜಕೀಯ ಪಕ್ಷಗಳು ಕೆಲವೊಮ್ಮೆ ರಾಜಕೀಯ ಪ್ರವೇಶ ಬಯಸುವವರಿಗೆ ತರಬೇತಿ ಕೇಂದ್ರಗಳಾಗ್ತವೆ. ರಾಷ್ಟ್ರ ಮಟ್ಟದಲ್ಲಿ ಭಾರತದ ಸಂಸತ್ತಿನ ಕೆಳಮನೆಯಾದ ಲೋಕಸಭೆ, ರಾಜ್ಯ ಮಟ್ಟದಲ್ಲಿ ಕೆಳಮನೆಯಾದ ವಿಧಾನಸಭೆಯಲ್ಲಿ ಬಹುಮತ ಹೊಂದಿರುವ ಪಕ್ಷ ಸರ್ಕಾರವನ್ನು ರಚಿಸುತ್ತದೆ. ಅಂಥ ರಾಜಕೀಯ ಪಕ್ಷವನ್ನು ಆಡಳಿತ ಪಕ್ಷ ಅಂತೇಳಿ ಕರಿತೇವೆ. ನೆಕ್ಸ್ಟ್, ಸಮ್ಮಿಶ್ರ ಸರ್ಕಾರಗಳ ಕುರಿತು ಬರೆಯಿರಿ ಅಂತ ಕ್ವೆಶನ್ಸ್ ಇದೆ. ಹಾಗಾದರೆ ಇತ್ತೀಚಿನ ದಿನಗಳಲ್ಲಿ ಹಲವಾರು ಪಕ್ಷಗಳು ಅಧಿಕಾರಕ್ಕಾಗಿ ಚುನಾವಣೆಗಳಲ್ಲಿ ಭಾಗವಹಿಸುತ್ತವೆ. ಯಾವುದಾದರೂ ಒಂದು ಪಕ್ಷ ಸ್ಪಷ್ಟ ಬಹುಮತ ಪಡೆದರೆ ಅಂಥ ಪಕ್ಷ ಸರ್ಕಾರ ರಚಿಸಿ ಆಡಳಿತ ನಡೆಸಿಕೊಂಡು ಹೋಗುತ್ತದೆ. ಎಷ್ಟೋ ಸಂದರ್ಭದಲ್ಲಿ ಯಾವ ಪಕ್ಷಕ್ಕೂ ಸರ್ಕಾರ ರಚನೆ ಅಗತ್ಯವಿರುವ ಸ್ಪಷ್ಟ ಬಹುಮತ ಬರುವುದಿಲ್ಲ. ಅಂಥ ಸಂದರ್ಭದಲ್ಲಿ ಏರ್ಪಡುವ ಶಾಸನ ಸಭೆಗಳನ್ನು ಅತಂತ್ರ ಲೋಕಸಭೆ ಅಥವಾ ಅತಂತ್ರ ವಿಧಾನಸಭೆ ಎನ್ನಲಾಗ್ತದೆ. ಇಂಥ ಸಂದರ್ಭದಲ್ಲಿ ಕೆಲವು ಪಕ್ಷಗಳು ಒಂದುಗೂಡಿ ಅವಶ್ಯವಿರುವ ಸದಸ್ಯ ಬಲವನ್ನು ಸಾಬೀತುಪಡಿಸಿ ಸರ್ಕಾರ ರಚಿಸಿಕೊಳ್ಳುತ್ತವೆ. ಈ ಪ್ರಕಾರದ ಮೈತ್ರಿಗೆ ಚುನಾವಣಾ ಮೈತ್ರಿ ಅಂತೇಳಿ ಅಂತಾರೆ. ಕೆಲವೊಮ್ಮೆ ಚುನಾವಣೆಗೆ ಮುಂಚಿತವಾಗಿ 2 ಅಥವಾ 2ಕ್ಕಿಂತ ಹೆಚ್ಚು ಪಕ್ಷಗಳು ಕೂಡಿಕೊಂಡು ಸ್ಥಾನ ಹಂಚಿಕೆ ಮಾಡಿಕೊಂಡು ಚುನಾವಣೆಗೆ ಸ್ಪರ್ಧಿಸುತ್ತವೆ. ಈ ಪ್ರಕಾರದ ಮೈತ್ರಿಯನ್ನು ಚುನಾವಣಾ ಪೂರ್ವ ಮೈತ್ರಿ ಅಂತೇಳಿ ಕರೀತಾರೆ. ಈ ಪ್ರಕಾರವಾಗಿ 2 ಅಥವಾ 2ಕ್ಕಿಂತ ಹೆಚ್ಚು ಪಕ್ಷಗಳ ಮೈತ್ರಿಯಿಂದ ರಚಿಸಲ್ಪಟ್ಟ ಸರ್ಕಾರವನ್ನು ಸಮ್ಮಿಶ್ರ ಸರ್ಕಾರ ಅಂತೇಳಿ ನಾವು ಕರಿತೀವಿ. ನೆಕ್ಸ್ಟ್, ಪ್ರಸ್ತುತ ಭಾರತದಲ್ಲಿ ಅಸ್ತಿತ್ವದಲ್ಲಿರುವ ರಾಷ್ಟ್ರೀಯ ರಾಜಕೀಯ ಪಕ್ಷಗಳು ಯಾವುವು ಅಂತ ಕ್ವೆಶನ್ಸ್ನ ಕಂದನೆ. ಪ್ರಸ್ತುತ ಭಾರತದಲ್ಲಿ 6 ರಾಷ್ಟ್ರೀಯ ರಾಜಕೀಯ ಪಕ್ಷಗಳಿವೆ. 1, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್, INC ಅಂತ ಹೇಳ್ತೀವಿ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ಭಾರತೀಯ ಕಮ್ಯುನಿಸ್ಟ್ ಪಕ್ಷ, CPI. ನೆಕ್ಸ್ಟ್, ಭಾರತೀಯ ಜನತಾ ಪಕ್ಷ, ಭಾರತೀಯ ಜನತಾ ಪಾರ್ಟಿ, BJP. ನೆಕ್ಸ್ಟ್, ಬಹುಜನ ಸಮಾಜ ಪಕ್ಷ, BSP ಅಂತ ಹೇಳ್ತೀವಿ. ನ್ಯಾಷನಲ್ ಪೀಪಲ್ಸ್ ಪಾರ್ಟಿ, NPP. ಆಮ್ ಆದ್ಮಿ ಪಕ್ಷ, APP. ಇವು ಪ್ರಸ್ತುತ ರಾಷ್ಟ್ರೀಯ ಪಕ್ಷ. ಇನ್ನೂ ಸಾಕಷ್ಟು ಪಕ್ಷಗಳಿದ್ದಾವೆ. ಅವು ರಾಷ್ಟ್ರೀಯ ಸ್ಥಾನಮಾನ ಅಥವಾ ರಾಜಕೀಯ ಪಕ್ಷಗಳು ಅಥವಾ ರಾಷ್ಟ್ರೀಯ ರಾಜಕೀಯ ಪಕ್ಷಗಳು ಅಂತೇಳಿ ಮಾನ್ಯತೆಗಳನ್ನು ಪಡೆದಿಲ್ಲ. ಹೀಗಾಗಿ ಇಷ್ಟು ಪಕ್ಷಗಳು ಏನಾದವಪ್ಪ ಅಂದ್ರೆ ನಮ್ಗೆ ರಾಷ್ಟ್ರೀಯ,
ರಾಜಕೀಯ ಪಕ್ಷಗಳಂತೇಳಿ ಗುರುತಿಸ್ಕೊಂಡಿದ್ದಾವೆ. ಇಷ್ಟು ಅಭ್ಯಾಸ ಪ್ರಶ್ನೆಗಳನ್ನು ಈ ಪಾಠದಲ್ಲಿ ನಿಮಗೆ ಕೇಳಿದ್ದಾನೆ. ಇನ್ನು ಮುಂದಿನ ಪಾಠಗಳನ್ನು ನಾ ಇನ್ನೊಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿರ್ತಿರ್ತೀನಿ ಆ ಪಾಠಕ್ಕೆ ಸಂಬಂಧಪಟ್ಟಂತೆ. ಫಸ್ಟ್ ನಾರಾಯಣ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. 9ನೇ ತರಗತಿಯ ಸಮಾಜ ವಿಜ್ಞಾನ ಎಲ್ಲವೂ ಏನಾಗ್ತವೆ ಅನ್ನೋದು ನಿಮಗೆ ಸಿಗ್ತಾವೆ. ಧನ್ಯವಾದಗಳು.